ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವಾಗ್ದೀಪ್ ಬೆಳಗುವ ಸಂಪ್ರದಾಯವಿದೆ ಆದರೆ ದೇವರ್ ಪೂಜೆ ಮಾಡುವಾಗ್ದೀ ಪಾರಿ ಹೋದರೆ ಅದರ ಅರ್ಥವೇನು ಇದ್ದಕ್ಕಿದ್ದಂತೆ ದೇವರ್ ದೀಪ್ ಪಾರಿ ಹೋದರೆ ಏನು ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ್ ಬನ್ನಿ ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ನೀಡಿ ಸ್ನೇಹಿತರೆ ಹಿಂದೂ ಮನೆಗಳಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪೂಜೆ ಆರತಿ ಮಾಡಲಾಗುತ್ತದೆ ಪೂಜೆಯ ಸಮಯದಲ್ಲಿ ದೀಪವನ್ನು ಅಗತ್ಯವಾಗಿ ಬೆಳಗಿಸಲಾಗುತ್ತದೆ ಮನೆಯ ಮುಖ್ಯ ಬಾಗಿಲಿನ ಮುಂದೆ ಮತ್ತು ತುಳಸಿ ಗಿಡದ ಮುಂದೆ ಹಾಗೆ ದೇವರ ಮುಂದೆ ದೀಪವನ್ನು ಹಚ್ಚುವ ಸಂಪ್ರದಾಯವಿದೆ ಅದೇ ಸಮಯದಲ್ಲಿ ಪೂಜೆಯ ಸಮಯದಲ್ಲಿ ದೀಪವು ಇದ್ದಕ್ಕಿದ್ದಂತೆ ಆರಿಹೋದರೆ ಇದನ್ನು ಕೆಟ್ಟ ಶಕುನ ಅಥವಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗಾದರೆ ಪೂಜೆಯ ದೀಪವು ಆರಿಹೋದರೆ ಅದು ಏನನ್ನೂ ಸೂಚಿಸುತ್ತದೆ ಪೂಜೆ ದೀಪ ಆರಿಹೋದರೆ ನಾವು ಏನು ಮಾಡಬೇಕು ಎಂಬುದನ್ನು ತಿಳಿಯೋಣ ಮೊದಲನೆಯದು ದೇವರಿಗೆ ದೀಪ್ ಬೆಳಗುವುದರ ಮಹತ್ವವೇನು ದೇವರು ಅಥವಾ ದೇವತೆಗಳ ಆರಾಧನೆ ಹವನ ಪಾರಾಯಣ ಅಥವಾ ಯಾವುದೇ ಶುಭ ಕಾರ್ಯಕ್ರಮದ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ದೀಪವನ್ನು ಬೆಳಗಿಸುವುದರಿಂದ ಜೀವನದ ಅಂಧಕಾರ ದೂರವಾಗುವುದಲ್ಲದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯೂ ದೂರವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ದೀಪವನ್ನು ಬೆಳಗಿಸುವುದರಿಂದ ಜೀವನದ ತೊಂದರೆಗಳು ದೂರವಾಗುತ್ತವೆ ಅಲ್ಲದೆ ವಾಸ್ತುಶಾಸ್ತ್ರದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಎಂದು ಹೇಳಲಾಗಿದೆ ಎರಡನೆಯದು ದೀಪಿದ್ದಕ್ಕಿದ್ದಂತೆ ಆರಿ ಹೋದರೆ ಅದರ ಅರ್ಥವೇನು ಪೂಜೆಯ ಸಮಯದಲ್ಲಿ ದೀಪವನ್ನು ನಂದಿಸುವುದು ಅಥವಾ ಆರಿ ಹೋಗುವುದು ಸಾಮಾನ್ಯವಾಗಿ ಕೆಟ್ಟ ಶುಕುನವೆಂದು ಪರಿಗಣಿಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ದೀಪವು ಆರಿಹೋದರೆ ಅದು ದೇವರು ಮತ್ತು ದೇವತೆಗಳು ನಮ್ಮ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎಂಬುದರ ಸೂಚಕವಾಗಿದೆ ಇದರರ್ಥ ಪೂಜೆ ಪೂರ್ಣಗೊಂಡಿಲ್ಲ ಅಥವಾ ಪೂಜೆಯ ಫಲ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿದೆ ಇದಲ್ಲದೆ ದೇವರ ಮುಂದೆ ನಿಮಿತ್ತ ಬೇಕೆಯೂ ಕೂಡ ಈಡೇರುವುದಿಲ್ಲ ಎಂಬುದಾಗಿದೆ ಓರ್ವ ವ್ಯಕ್ತಿ ಶುದ್ಧ ಮನಸ್ಸಿನಿಂದ ದೇವರನ್ನು ಪೂಜಿಸದೇ ಇದ್ದರೂ ಕೂಡ್ ದೇವರ ದೀಪ ಆರಿ ಹೋಗುತ್ತದೆ ಮೂರನೇದು ಇದ್ದಕ್ಕಿದ್ದಂತೆ ಆರಿ ಹೋದರೆ ಏನು ಮಾಡಬೇಕು ದೀಪ ಇದ್ದಕ್ಕಿದ್ದಂತೆ ಆರಿ ಹೋದರೆ ಹೀಗೆ ಮಾಡಿ ಪೂಜೆಯ ಸಮಯದಲ್ಲಿ ದೀಪವು ಆರಿ ಹೋಗಲು ಗಾಳಿ ಅಥವಾ ಬತ್ತಿಯಲ್ಲಿ ಸಾಕಷ್ಟು ಪ್ರಮಾಣದ ತುಪ್ಪ ಅಥವಾ ಎಣ್ಣೆಯ ಕೊರತೆಯಂತೆ ನಂತಹ ಇತರ ಕಾರಣಗಳು ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಪೂಜೆಯ ಸಮಯದಲ್ಲಿ ನಿಮ್ಮ ದೀಪವು ಆರಿ ಹೋದರೆ ದೇವರಲ್ಲಿ ಕ್ಷಮೆಯಾಚಿಸಿ ಮತ್ತು ಮತ್ತೆ ದೀಪವನ್ನು ಬೆಳಗಿಸಿ ದೀಪದಲ್ಲಿ ತುಪ್ಪ ಮತ್ತು ಎಣ್ಣೆ ಸಾಕಷ್ಟು ಪ್ರಮಾಣದಲ್ಲಿರಬೇಕು ಇದರಿಂದ ದೀಪವು ಮತ್ತೆ ಆರಿಹೋಗುವುದಿಲ್ಲ ನೀವು ದೀಪಕ್ಕೆ ಹಾಕಿರುವ ಎಣ್ಣೆ ತುಪ್ಪ ಬತ್ತಿಯೆಲ್ಲವೂ ಸರಿಯಾಗಿ ಇದ್ದರೂ ಕೂಡ ದೀಪವು ಹಾರಿಹೋದರೆ ದೇವರಲ್ಲಿ ಕ್ಷಮೆಯಾಚಿಸಿ ಮತ್ತೊಮ್ಮೆ ದೀಪವನ್ನು ಹಚ್ಚಿ ನಾಲ್ಕನೆಯದು ಅಖಂಡ ಜ್ಯೋತಿ ಬೆಳಗುವಾಗ ಇವುಗಳನ್ನು ಗಮನದಲ್ಲಿರಿಸಿ ಒಬ್ಬ ವ್ಯಕ್ತಿಯು ತನ್ನ ಸಂಕಲ್ಪವನ್ನು ಪೂರೈಸಲು ಅಖಂಡ ಜ್ಯೋತಿಯನ್ನು ಬೆಳಗಿಸುತ್ತಿದ್ದರೆ ಅವನು ಅದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಏಕೆಂದರೆ ಅಖಂಡ ಜ್ಯೋತಿಯೊಂದಿಗೆ ಹೋದರೆ ಅದು ಅವನ ಇಚ್ಛೆ ಪೂರ್ಣಗೊಳ್ಳದಂತೆ ಮಾಡುತ್ತದೆ ಇಂತಹ ಘಟನೆಯು ಕುಟುಂಬಕ್ಕೆ ತೊಂದರೆ ತರಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ